ಇಪ್ಪತ್ತೊಂಬತ್ತನೇ ತಾರೀಕಿಗೆ ಗೋಶಾಲೆಗೆ ಬಂದ ಗೋದರೋಡೆಕೋರರು ಎರಡು ದನಗಳನ್ನು ಕದ್ದೊಯ್ಯುವ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಒಂದು ದನವನ್ನು ಎಳೆದರು, ಯಶಸ್ವಿಯಾಗಿದ್ದಾರೆ. ಒಂದು ದನ ಹೊರಟೇ ಹೋಯಿತು. ಹೋಗುವಾಗ ದರೋಡೆಕೋರರು ಮತ್ತೆ ಪುನಃ ಬರ್ತೇವೆ ಎಂದು ಧಮಕಿ ಹಾಕಿ ಹೋಗಿದ್ದಾರೆ. ನಮಗೆ ನ್ಯಾಯ ಸಿಗ್ಬಿಡವೆ ಅಂತ ಯೋಚನೆ ಮಾಡಿದ ನಾವು ಅಮಾನತ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ದೆವು. ನಿರಂತರವಾದ 9 ದಿವಸಗಳ ಕಾಲ ಸತ್ಯಾಗ್ರಹ ನಡೆಯಿತು. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದಷ್ಟು ಕೆಲಸಗಳು ಮಾಡಿದ್ದಾರೆ ಅನ್ನೋ ಮನವರಿಕೆ ನಮಗೆ ಮಾಡಿಕೊಟ್ರು. ಇನ್ನೇನು ಕೊನೆಯ ಹಂತದಲ್ಲಿ ತನಿಖೆ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಆ ಕೆಲಸ ಫಲಪ್ರದವಾಗಿ ಮುಗಿಯುತ್ತದೆ ಅನ್ನೋಂಥ ಆಶಾಭಾವನೆ ಕೂಡ ಈಗ ನಮ್ಮಲ್ಲಿ ಬಂದಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದಕ್ಕೆ ಬೇಕಾದ ಸೂಕ್ತ ಕ್ರಮ ಕೈಗೊಳ್ಳುವ ಅಗತ್ಯ ಇದೆ. ರಾಜ್ಯ ಸರ್ಕಾರ, ಮುಂದಿನ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಮುಂದಿನ ಸರ್ಕಾರ ಬಂದ ತಕ್ಷಣ ಕ್ಯಾಬಿನೆಟ್ ಫಾರ್ಮೇಷನ್ ಆಗಿ ಪ್ರಥಮ ಸಭೆಯಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುವ ನಿರ್ಣಯ ಮಾಡಿದರೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಒಂದು ವೇಳೆ ಆ ಪ್ರಥಮ ಕ್ಯಾಬಿನೆಟ್ ಸಭೆಯಲ್ಲಿ ಗೋಹತ್ಯೆ ನಿಷೇಧದ ಕಾಯ್ದೆ ಜಾರಿಗೆ ಮಾಡಿಲ್ಲ ಅಂತಂದರೆ ಮರುದಿನ ಬೆಳಿಗ್ಗೆ ಮತ್ತೆ ನಮ್ಮ ಹೋರಾಟ ಆರಂಭ ಆಗ್ತದೆ ಅಂತ ಹೇಳ್ಕೊಳ್ತಾ, ಅದಕ್ಕೆ ಆಸ್ಪತ್ರೆ ಕೊಡಬೇಡಿ, ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಎರಡೂ ಸರ್ಕಾರದ ವಿನಂತಿ ಮಾಡಿಕೊಡ್ತೇನೆ. ಇವತ್ತು ಮುಷ್ಟಿ ಏಕೆ ಅಭಿಯಾನ ನಮ್ಮಲ್ಲಿ ನಡೆಯಿತು. ಶ್ರೀಮತಿ ತಾರಾ ನಮ್ಮ ಮನೆಗೆ ಬಂದು ಇಲ್ಲಿ ಮುಷ್ಟಿ ಏಕೆ ಅಭಿಯಾನವನ್ನು ಚಾಲನೆ ಕೊಟ್ಟಿದ್ದಾರೆ. ಈ ರಾಜ್ಯದ ರೈತಾಪಿ ಜನ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಬಯಸ್ತಾ ಇದ್ದಾರೆ. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರೈತ ನಾಯಕನಾಗಿ, ರೈತ ಹೋರಾಟಗಾರನಾಗಿ, ರೈತ ಬಂಧುವಾಗಿ ಈ ರಾಜ್ಯದಲ್ಲಿ ಆಡಳಿತ ಮಾಡಿದ್ದು ನಾವು ಕಂಡಿದ್ದೇವೆ. ರೈತರ ಸಾಲವನ್ನು ಮನ್ನಾ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ರೈತರಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಿದ್ದಾರೆ. ಕುಂಪು ಸೆಟ್ಗಳಿಗೆ ಅವರ ಆಡಳಿತ ಕಾಲದಲ್ಲಿ ರೈತನೊಬ್ಬ 84,000 ರೂಪಾಯಿಗಳಷ್ಟು ಸಬ್ಸಿಡಿಯನ್ನು ಬೇರೆ ಬೇರೆ ಇಲಾಖೆಗಳನ್ನು ಪಡ್ಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಸಾಲ ಮನ್ನಾವನ್ನು ಮಾಡಿದ್ದಾರೆ. ಇಂಥ ಒಬ್ಬ ಉತ್ತಮ ಆಡಳಿತಗಾರನ ಕೈಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಂತು ಅಂತಾದರೆ ಮತ್ತೊಮ್ಮೆ ಕನ್ನಡ ರಾಜ್ಯದ ಭಾಗ್ಯದ ಬಾಗಿಲು ತೆರೆದಂತಾಗ್ತದೆ. ಆಗ ಮಾತ್ರ ಜೈ ಹೇ ಕರ್ನಾಟಕ ಮಾತೆ ಅನ್ನುವಂಥ ಘೋಷಣೆಗೆ ಅರ್ಥ ಬರ್ತೀನಿ ಹೇಳಿಕೊಂಡು ಬನ್ನಿ. ನಾವೆಲ್ಲರೂ ಕೂಡ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನನ್ನು ಬೆಂಬಲಿಸೋಣ. ಮತ್ತೊಮ್ಮೆ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಾಗರ ತರೋಣ. ನಮಸ್ಕಾರ. ನಾನು ರಾಜಕೀಯ ಮಾತಕ್ಕೆ ಇಚ್ಛೆ ಮಾಡೋದಿಲ್ಲ, ಆದರೆ ನಮ್ಮ ಉದ್ದೇಶ ಇಷ್ಟೇ, ಯಾರು ಗೋ ದರೋಡೆಕೋರಿದ್ದಾರೆ ಅವ್ರದ್ದು ಬಂಧನ ಆಗಬೇಕು, ಯಾರು ಗೋ ಸಾಕುವವರ ಮನೋಭಾವನೆ ಮುರಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಮನೋಭಾವನೆಯ ಮರಣ ಆಗಬೇಕು, ಯಾರು ಗೋ ಕಳ್ಳ ಮನೋಭಾವನೆ ಇದ್ದಾರೆ ಅವರ ಮನೋಭಾವನೆ ಮರಣ ಉದ್ದೇಶನ ಆಮಂತ್ರ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ ಹೊರತು ಈ ಸತ್ಯಾಗ್ರಹ ಯಾವುದೇ ಪಕ್ಷದ ಯಾವುದೇ ನಾಯಕನ ವಿರುದ್ಧ ಈ ಸತ್ಯಾಗ್ರಹ ಇಲ್ಲ. ಈ ಸತ್ಯಾಗ್ರಹ ಸಂಪೂರ್ಣವಾಗಿ ಗೋ ಭಂಜಕ ವಿರುದ್ಧ ಇದೆ.